ಮಾನವ ಸಹಿತ ಬಾಹ್ಯಾಕಾಶ ಯಾನ ಇಸ್ರೋದ ಗುರಿಗಳಲ್ಲೊಂದಾಗಿದ್ದು, ಇದಕ್ಕಾಗಿ 2004ರಿಂದಲೇ ಸಿದ್ಧತೆಗಳು ಪ್ರಾರಂಭವಾಗಿತ್ತು. ಇದೀಗ ಈ ಯೋಜನೆ ಕೈಗೂಡುವ ಹಂತದಲ್ಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೀಡಿರುವ 2022ರ ಡೆಡ್ಲೈನ್ಗೆ ಇಸ್ರೋ ಸರ್ವಸನ್ನದ್ಧವಾಗಿದೆ. ಈ ಯೋಜನೆಗೆ ಈಗಾಗಲೇ 3 ಭಾರತೀಯ ಗಗನಯಾತ್ರಿಗಳನ್ನು ಆಯ್ಕೆ ಮಾಡಿದೆ ಇಸ್ರೋ. ಜೊತೆಗೆ ಅವರಿಗೆ ತರಬೇತಿ ನೀಡುವ ಕೆಲಸಕ್ಕೂ ಮುಂದಾಗಿದೆ. ಅಂತರಿಕ್ಷದಲ್ಲಿ 5-7 ದಿನಗಳನ್ನು ಕಳೆಯಲಿರುವ ಈ ಯಾತ್ರಿಗಳಿಗೆ ಅಲ್ಲಿ ಕೈಗೊಳ್ಳಬೇಕಾದ ಪ್ರಯೋಗಗಳನ್ನು ಹೇಳಿಕೊಡಲಾಗುತ್ತಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟದ ಉಡ್ಡಯನ ಕೇಂದ್ರದಿಂದ ಹೊರಡಲಿರುವ GSLV MK3 ರಾಕೆಟ್ ಮೂಲಕ ಯಾತ್ರೆ ಉಡ್ಡಯನಗೊಳ್ಳಲಿದೆ. ಇದಕ್ಕಾಗಿ 1,000 ಕೋಟಿ ವೆಚ್ಚದಲ್ಲಿ ಸ್ಪೇಸ್ ಶಿಪ್ ನಿರ್ಮಿಸಲಾಗಿದೆ. ಇತರ ದೇಶಗಳಿಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ವೆಚ್ಚದ ಯೋಜನೆಯಾಗಲಿದೆ. ಈ ಉದ್ದೇಶಿತ ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆಯ ವೇಳೆ ಸೂಕ್ಷ್ಮ ಗುರುತ್ವದ ಪ್ರಯೋಗ ಕೈಗೊಳ್ಳಲಿದೆ ಇಸ್ರೋ. ಜೊತೆಗೆ ಬಾಹ್ಯಾಕಾಶದಲ್ಲಿ ಮಾನವ ದೇಹದ ಮೇಲಾಗುವ ಪರಿಣಾಮಗಳ ಅಧ್ಯಯನವೂ ನಡೆಯಲಿದೆ. ಇಸ್ರೋದ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ.